ನಿಲ್ದಾಣದ ಉದ್ಘಾಟನೆಗೆ ಪ್ರಧಾನಿ ಮೋದಿ ಆಗಮಿಸುತ್ತಾ ಇದ್ದು ಅವರ ಎದುರಿನಲ್ಲಿ ಕಪ್ಪು ಬಾವುಟ ಪ್ರದರ್ಶನ ಮಾಡಿ ಪ್ರತಿಭಟನೆಯನ್ನ ಮಾಡಲಾಗುವುದು ಎಂದು ನವಕರ್ನಾಟಕ ನಿರ್ಮಾಣ ವೇದಿಕೆಯ ರಾಜ್ಯಾಧ್ಯಕ್ಷ ಗೋ ರಮೇಶ್ ಕೌಡ ಹೇಳಿದ್ದಾರೆ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು ಹುಣಸೋಡು ಸ್ಫೋಟದಿಂದ 106 ಜನರು ಆಶ್ರಯ ಕಳೆದುಕೊಂಡಿದ್ದಾರೆ 7 ವರ್ಷವಾದರೂ ಇಲ್ಲಿಯವರೆಗೂ ಸಂತ್ರಸ್ತರಿಗೆ ಪರಿಹಾರ ನೀಡಿಲ್ಲ ಜಿಲ್ಲಾಧಿಕಾರಿಗಳಿಗೂ ಹಲವಾರು ಬಾರಿ ಮನವಿ ಸಲ್ಲಿಸಲಾಗಿದೆ ಆದರೂ ಪ್ರಯೋಜನವಾಗಿಲ್ಲ ಹಾಗಾಗಿ ಪ್ರಧಾನಿ ಸಮ್ಮುಖದಲ್ಲಿ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು 2021 ಕ್ಕೆ ಶಿವಮೊಗ್ಗ ನಗರದ ಹೊರವಲಯದಂತ ಹುಣಸೋಡು ಬಳಿ ಒಂದು ಬಾರಿ ಜಿಲೆಟಿನ್ ಸ್ಫೋಟ ಆಗಿತ್ತು ಪುಲ್ವಾಮಾ ದಾಳಿಗಿಂತಲೂ ಕೂಡ ದೊಡ್ಡದಾದಂತ ಸ್ಫೋಟ ಆಗಿತ್ತು ಆ ಸ್ಫೋಟದಲ್ಲಿ ಸುಮಾರು 850 ಮನೆಗಳಿಗೆ ಹಾನಿಯಾಗಿತ್ತು ಹಾನಿಯಾದಂತ ಪ್ರತಿ ಮನೆಯವರು ಕೂಡ ವೈಯಕ್ತಿಕವಾಗಿ ನಮಗೆ ಪರಿಹಾರವನ್ನು ಕೊಡಿ ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಸಿದ್ರು ನಾವು ಕೂಡ ನವಕರ್ನಾಟಕ ನಿರ್ಮಾಣ ವೇದಿಕೆಯಿಂದ ನಿರಂತರವಾಗಿ 2 ವರ್ಷದಿಂದ ಹೋರಾಟ ಮಾಡುತ್ತಾನೆ ಇದ್ದೀವಿ ಏನು ಕಳೆದ ತಿಂಗಳು 19ನೇ ತಾರೀಕು 21 2 ವರ್ಷ ಆಗುತ್ತೆ ಅಂತ ಹೇಳಿ ಮತ್ತೊಮ್ಮೆ ನಾವು ಶೀಘ್ರವಾಗಿ ಪರಿಹಾರ ಕೊಡಿ ಅಂತ ಹೇಳಿ ಹೋರಾಟವನ್ನ ಮಾಡುತ್ತಾ ಇದ್ವಿ ಆ ಸಂದರ್ಭದಲ್ಲಿ ನಮ್ಮ ಅದೃಷ್ಟಕ್ಕೆ ಮಾಜಿ ಸಚಿವರಾದಂತ ಈಶ್ವರಪ್ಪನವರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಭೆಯನ್ನ ಮಾಡುತ್ತಾ ಇದ್ದರು ಪ್ರತಿ ಸಲ ನಮ್ಮ ನಾವೀಶ್ವರಪ್ಪನ ಭೇಟಿ ಆದಾಗ ಜಿಲ್ಲಾಧಿಕಾರಿಗಳ ಮೇಲೆ ಹೇಳ್ತಿದ್ರು ಜಿಲ್ಲಾಧಿಕಾರಿಗಳು ಈಶ್ವರಪ್ಪನ ಮೇಲೆ ಅಥವಾ ಶಾಸಕರ ಮೇಲೆ ಹೇಳ್ತಾ ಇದ್ದರು ಆದರೆ ಅಲ್ಲಿ ಅವರಿಬ್ಬರು ಕೂಡ ಒಂದೇ ಜಾಗದಲ್ಲಿ ಒಟ್ಟಿಗೆ ಸಿಕ್ಕಿದ್ರಿಂದ ನಾವು ನೇರವಾಗಿ ಪ್ರಶ್ನೆ ಮಾಡಿದ್ವಿ ಯಾಕೆ ನೀವು ಇಲ್ಲಿವರೆಗೂ ಕೂಡ ಪರಿಹಾರ ಕೊಡೋದಕ್ಕೆ ಆಸಕ್ತಿ ತೋರಿಸ್ತಿಲ್ಲ ಅಂತ ಹೇಳಿ ಆಗ ಈಶ್ವರಪ್ಪನವರು ಹೇಳಿದ್ರು ನಾವು ಈಗಾಗಲೇ ನಿಮ್ಮ ಮನವಿನ ಸರ್ಕಾರಕ್ಕೆ ಕಳಿಸಿದೀವಿ ನಿಮ್ಮ ಅರ್ಜಿಗಳಿಗೆ ಎರಡೆರಡು ಸಲ ಶಿಫಾರಸು ಮಾಡಿ ಕಳಿಸಿದೀವಿ ಪರಿಹಾರ ಕೊಡಿ ಅಂತ ಹೇಳಿ ಆದರೆ ಸರ್ಕಾರದಿಂದ ಪರಿಹಾರ ಕೊಡೋದಕ್ಕೆ ಬರಲ್ಲ ಅಂತ ಹೇಳಿ ಹಿಂಬರ ಬಂದಿದೆ ಅಂತ ಆರಿಕೆ ಉತ್ತರ ಕೊಟ್ಟರು ಅವರು ತಪ್ಪಿಸ್ಕೊಳ್ಳೋಕೋಸ್ಕರ ಬೀಸಾ ದೊಣ್ಣೆ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅಂತ ಹೇಳಿ ಒಂದು ಉತ್ತರ ಕೊಟ್ಟರು ಸರಿ ಸರ್ ಆಗಿದ್ರೆ ನೀವು ಒಂದು ಹಿಂಬರ ಕೊಡಿಸ್ಬಿಡಿ ನಮಗೆ ನಾವು ಕಾನೂನು ಹೋರಾಟ ಮಾಡಿ ಕೋರ್ಟ್ ತ್ರೂ ನಾವು ಪರಿಹಾರವನ್ನು ಪಡ್ಕೊಂತೀವಿ ಅಂತ ಹೇಳಿ ಹೇಳಿದ್ವಿ ಜಿಲ್ಲಾಧಿಕಾರಿಗಳಿಗೆ ಕರೆದುಬಿಟ್ಟು ಏಯ್ ಇವರಿಗೆ ಹಿಂಬರ ಕೊಡ್ರಿ ಅಂತ ಅಲ್ಲೇ ಹೇಳಿದ್ರು ಸ್ಥಳದಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ಚೇಂಬರಿಗೆ ಕರೆಸ್ಕೊಂಡು ಅವರ ಅಸ್ಟೆಂಟಿಗೆ ಕರೆದು ಏಯ್ ಇವರಿಗೆ ಹಿಂಬರ ಕೊಡ್ರಿ ನಾವು ಶಿಫಾರಸು ಮಾಡಿ ಕಳಿಸಿರೋ ಲೆಟ್ರು ಕೊಡಿ ಅಂತ ಹೇಳಿದ್ರು ಸರಿ ಅವತ್ತು ಇಡೀ ದಿನ ಕಾಯಿಸಿದ್ರು ಸಂಜೆವರೆಗೂ ಕೊಡಲಿಲ್ಲ ನಾಳೆ ಬನ್ನಿ ಅಂದ್ರು ನಾಡಿದ್ದು ಬನ್ನಿ ಅಂದ್ರು ಇಲ್ಲಿವರೆಗೂ ಕೂಡ ಕಳೆದ ತಿಂಗಳು 19 ಹೋರಾಟ ಮಾಡಿರೋದು ಇಲ್ಲಿವರೆಗೂ ಕೂಡ ಒಂದು ಹಿಂಬರ ಕೊಡಲಿಲ್ಲ ಕೊನೆಗೆ ಜಿಲ್ಲಾಧಿಕಾರಿಗಳ ಆಪ್ತ ಸಹಾಯಕರು ಹೇಳ್ತಾರೆ ಸರ್ ನಮ್ಮ ಹತ್ರ ಯಾವುದೂ ಹಿಂಬರನೂ ಇಲ್ಲ ನಮ್ಮ ಹತ್ರ ಯಾವುದೂ ಕೂಡ ಸರ್ಕಾರ ಶಿಫಾರಸು ಮಾಡಿದಂಥ ಲೆಟ್ರೇ ಇಲ್ಲ ಸರ್ ಅಂತ ಅಂದ್ರೆ ಇವ್ರು ಕಳಿಸೇ ಇಲ್ಲ ಕಳಿಸಿದ್ರೆ ತಾನೇ ಅಲ್ಲಿ ಇರ್ಲಿಕ್ಕೆ ಸಾಧ್ಯ ಅಥವಾ ನಾವು ಮನೆ ಕೊಡದೇನು ಚಂದಕ್ಕೆ ನಮ್ಗೆ ಮಾಡೋ ಕೆಲಸ ಇಲ್ಲ ಅಂತ ಹೋರಾಟ ಮಾಡ್ತೀವ ನಮ್ಮ ಹೋರಾಟದ ಆ ಮನೆ ಪತ್ರಗಳಿಂದ ಏನೋ ಡಸ್ಟ್ಬಿನ್ಗೆ ಹಾಕ್ತಾರ ಅಥವಾ ಏನಾದ್ರು ತೂಕಕ್ಕೆ ಮಂಡಕ್ಕಿಗೋ ಇದಕ್ಕೆ ಏನಾದ್ರು ಹಾಕ್ತಾರ ಜಿಲ್ಲಾಡಳಿತ ಹಾಗಾಗಿ ನಾವು ಇವರೇನೋ ಮಾಡಲಿಲ್ಲ ಅಂತೇಳಿ ಮುಖ್ಯಮಂತ್ರಿಗಳು 8ನೇ ತಾರೀಕು ಶಿವಮೊಗ್ಗ ನಗರಕ್ಕೆ ಆಗಮಿಸಿದ್ರು ಕಾಮಗಾರಿಗಳ ಉದ್ಘಾಟನೆಗೆ ಸರಿ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ಮುಖ್ಯಮಂತ್ರಿಗೆ ಈಗಾಗಲೇ ನಾವು ವಿಧಾನಸೌಧಕ್ಕೆ ಹೋಗಿ ಸಾಕಷ್ಟು ಮನವಿ ಕೊಟ್ಟಿದ್ದೀವಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಕೂಡ ಕೊಟ್ಟಿದ್ದೀವಿ ಆದರೂ ಕೂಡ ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಗೆ ಬಂದಿದ್ದಾರೆ ನಮ್ಮ ಸಮಸ್ಯೆಗಳನ್ನು ಕೇಳ್ತಾರೆ ಅಂತ ಹೇಳಿ ಮನವಿ ಕೊಡ್ಲಿಕ್ಕೆ ಹೋದ್ವಿ ಅಲ್ಲಿ ಅವರು ಯಡಿಯೂರಪ್ಪನವರ ಹೆಸರು ಇಡ್ರಿ ಅಂತ ಹೇಳಿದವರದ್ದು ಖುಷಿಯಾಗಿ ಮನವಿ ಸ್ವೀಕರಿಸಿದ್ರು ಬೇರೆ ಬೇರೆಯವ್ರದ್ದೆಲ್ಲ ಮನವಿಯನ್ನು ಸ್ವೀಕರಿಸಿದ್ರು ಅದಕ್ಕಿಂತ ಮುಂಚೆ ನಾವು ಮನವಿ ಕೊಡೋಕ್ಕಿಂತ ಮುಂಚೆ ಅವತ್ತು ಸಂಸದರು ಬಂದರು ಸಂಸದರಿಗೆ ಹಣ ಈ ರೀತಿ ಇಲ್ಲಿವರೆಗೂ ಪರಿಹಾರ ಕೊಡಲಿಲ್ಲ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಮಾತಾಡಿ ಕೊಡಿಸಿ ಅಂತ ಅವ್ರಿಗೂ ಹೇಳಿದ್ವಿ ಈಶ್ವರಪ್ಪ ಅವ್ರಿಗೂ ಹೇಳಿದ್ವಿ